ಲೋಟಿ ಲೂಟಿಯ ಹಣದಾಹಕ್ಕೆ ಬಲಿಯಾದ ಸರ್ಕಾರಿ ಕಾಮಗಾರಿ. ಉಪಮುಖ್ಯಮಂತ್ರಿ ಸವದಿಯವರೇ, ಶಾಸಕ ಕುಮಟಳ್ಳಿಯವರೇ, ಎಲ್ಲಿದ್ದೀರಾ? ಈ ಸ್ಟೋರಿ ನೋಡಿ ಸ್ವಾಮಿ, ತಪ್ಪಿತಸ್ಥರ ಮೇಲೆ ಕ್ರಮ ಯಾವಾಗ ತಗೋತೀರಾ? ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಮಾತಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೆರೆ ಅಭಿವೃದ್ಧಿ ಕಾರ್ಯದಲ್ಲಿ ಈ ಮಾತು ಅನ್ವಯವಾಗಲ್ಲ. ಹೌದು, ಯಾಕಂದ್ರೆ ಅಥಣಿ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಗುತ್ತಿಗೆದಾರನ ಹಣದಾಹದಿಂದ ಕೆರೆಯ ಅಭಿವೃದ್ಧಿ ಕಾಮಗಾರಿ ಸಂಪೂರ್ಣ ಹಳ್ಳ ಹಿಡಿಯುವ ಹಂತ ತಲುಪಿದೆ ಅಂದ್ರೆ ತಪ್ಪಾಗೋದಿಲ್ಲ ಬಿಡಿ. ಎಸ್, 13 ಎಕರೆ ಪ್ರದೇಶದಲ್ಲಿರುವ ಅಥಣಿಯ ಕೆರೆಯ ಅಭಿವೃದ್ಧಿ ಹೆಸರಿನಲ್ಲಿ ಗುತ್ತಿಗೆದಾರನಿಗೆ ಕೆರೆಗೆ ಕಾಂಕ್ರೀಟ್ ತಡೆಗೋಡೆ ನಿರ್ಮಿಸಲು ಕೋಟ್ಯಾಂತರ ರೂಪಾಯಿ ಹಣ ಮಂಜೂರಾಗಿ ಕಾಮಗಾರಿ ಪ್ರಾರಂಭವಾಗಿದೆ. ಆದರೆ ಈ ಕಾಮಗಾರಿಯಲ್ಲೀಗ ಕಳಪೆ ಗುಣಮಟ್ಟದ ವಾಸನೆ ಎದ್ದು ಕಾಣ್ತಿದೆ. ಇದೇ ಶುಕ್ರವಾರ ನಿರ್ಮಾಣ ಹಂತದಲ್ಲಿರುವ ತಡೆಗೋಡೆ ಕುಸಿದು ಬಿದ್ದು ಟಿಪ್ಪರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆಯೊಂದು ಸಂಭವಿಸಿದೆ. ಇದಕ್ಕೆಲ್ಲ ಕಾರಣ ಗುತ್ತಿಗೆದಾರನ ಬೇಜವಾಬ್ದಾರಿಯಿಂದ ನಡೆಯುತ್ತಿರುವ ಕಳಪೆ ಕಾಮಗಾರಿಯಾಗಿದೆ ಎಂದು ಸಾರ್ವಜನಿಕರು ಗುತ್ತಿಗೆದಾರನ ವಿರುದ್ಧ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಕೆರೆಯ ಒಂದು ಅಕ್ಕಪಕ್ಕದಲ್ಲಿ ಕಂಪೌಂಡ್ ಕಟ್ತಾ ಇದ್ದು, ಆದರೆ ಇದು ನಿನ್ನೆ ಕಂಪೌಂಡ್ ಬಿದ್ದಿದೆ. ಅಧಿಕಾರಿ ಮತ್ತು ಕಾಂಟ್ರಾಕ್ಟ್ ಎಲ್ಲ ಸೇರಿ ಇದು ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಿದ್ದು. ಅನೇಕ ಬಾರಿ ನಾವು ಪುರಸಭೆ ಮುಖ್ಯಾಧಿಕಾರಿ ಅವ್ರು ಹೇಳಿದ್ರು ಈ ರೀತಿ ಕಳಪೆ ಕಾಮಗಾರಿ ಮಾಡ್ತಾಯಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಂದ್ರು. ಯಾವುದೇ ಸಲ ಕ್ರಮ ಕೈಗೊಂಡಿರಲಿಲ್ಲ. ಆದರೆ ನಿನ್ನೆ ಒಂದು ದುರ್ಘಟನೆ ನಡೆದಿದೆ. ಯಾಕಂದರೆ ಏನೋ ನಿನ್ನೆ ಯಾರೋ ಕೆಲಸ ಮಾಡಲಿಲ್ಲ, ಒಂದು ಒಳ್ಳೆಯ ವಿಚಾರ ಆಗಿತ್ತು. ಯಾರೋ ಒಂದು ಕೆಲಸ ಮಾಡ್ತಿದ್ರು ಅಂದರೆ ಪಾಪ ಕಾರ್ಮಿಕರು ಸತ್ತು ಹೋಗುವಂಥ ಪರಿಸ್ಥಿತಿ ಆಗ್ತಿತ್ತು. ಈ ಬಗ್ಗೆ ಶಾಸಕರು ಗಮನ ತಂದರೆ ಶಾಸಕರು ಸಹ ಈ ಕಡೆ ಗಮನ ಹಾಸ್ತಿಲ್ಲ, ಡಿ ಸಿ ಎಂ ಅವರು ಗಮನ ಹಾಸ್ತಾ ಇಲ್ಲ. ಸರ್ಕಾರದಿಂದ ಮಂಜೂರಾದ ಕೋಟ್ಯಾಂತರ ರೂಪಾಯಿ ಹಣದ ಪೋಲಾಗುತ್ತಿದೆ. ಇದರಿಂದ ಕೆರೆಯ ಅಭಿವೃದ್ಧಿಯಾಗುವುದಿಲ್ಲ, ಕೇವಲ ಹಣ ಅಧಿಕಾರಿಗಳ ಜೇಬು ಸೇರುತ್ತದೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನಾದರೂ ತಕ್ಷಣ ಎಚ್ಚೆತ್ತುಕೊಂಡು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಡಿ ಸಿ ಎಂ ಲಕ್ಷ್ಮಣ ಸವದಿ ತಪ್ಪಿತಸ್ಥರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಿದೆ. ಹೃದಯ ಭಾಗದಲ್ಲಿರುವಂತಹ ನಮ್ಮ ಐತಿಹಾಸಿಕವಾದಂತ ಕೆರೆ ಇವತ್ತು ಕೆರೆ ಆಗುವ ಜಾಗಿನಲ್ಲಿ ಇವತ್ತು ಕೃಷಿ ಹೊಂಡವಾಗಿದೆ. ಇದಕ್ಕೆ ನೇರ ಕಾರಣ ಅಂದರೆ ನಮ್ಮಲ್ಲಿ ಇರುವಂಥ ಪುರಸಭೆ ಮತ್ತು ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಪುರಸಭೆ ಸಿಬ್ಬಂದಿಗಳು ಇವತ್ತು ಸಾರ್ವಜನಿಕವಾಗಿ ಎಲ್ಲ ಒತ್ತುವರಿ ಆದ್ರೂ ಕಣ್ಮುಚ್ಚಿಕೊಳ್ಳುತ್ತುವಂಥ ಅಧಿಕಾರಿಗಳಾಗಿದ್ದಾರೆ. ಹಾಗೂ ನಿನ್ನೆ ಒಂದು ಕೆರೆಯಲ್ಲಿ ಒಂದು ದುರ್ಘಟನೆ ಆಯಿತು, ಅದರಲ್ಲಿ ಜೀವಹಾನಿ ಆಗುವಂಥ ಒಂದು ಸಾಧ್ಯತೆ ಇತ್ತು. ದೊಡ್ಡ ಅನಾಹುತವನ್ನು ತಪ್ಪಿದೆ. ಇದಕ್ಕೆ ನೇರ ಹೊಣೆಗಾರರೆಂದರೆ ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಚೀಫ್ ಇಂಜಿನಿಯರ್ಗಳು. ಈ ಅನಾಹುತ ಕಳಪೆ ಕಾಮಗಾರಿ, ಬಹಳಷ್ಟು ಕಳಪೆ ಕಾಮಗಾರಿ ಆಗಿದೆ ಅಂತ ಎದ್ದು ಕಾಣಿಸ್ತಾ ಇದೆ. ಮತ್ತು ಇಂಥ ಕಳಪೆ ಕಾಮಗಾರಿಯನ್ನು ನೋಡಿ ಶಾಸಕರು ಹಾಗೂ ನಮ್ಮ ಕ್ಷೇತ್ರದ ತಾಲೂಕು ಆಡಳಿತ ಯಾವುದೇ ಒಂದು ಕಾರ್ಯವನ್ನು ನಿರ್ವಹಿಸದೆ ಸುಮ್ಮನೆ ಕಣ್ಮುಚ್ಚಿ ಕೂತಿದೆ. ಇದಕ್ಕೆ ಯಾರು ಜವಾಬ್ದಾರಿ ಅಂತ ನನ್ನ ಒಂದು ಸಾರ್ವಜನಿಕವಾಗಿ ನಾನು ಪ್ರಶ್ನೆಯನ್ನು ಎತ್ತಾ ಇದ್ದೇನೆ. ಪ್ರಶಾಂತ್ ಸತ್ತಿ, ಜನಶಕ್ತಿ ನ್ಯೂಸ್, ಅಥಣಿ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.